एवरीवन वेलकम टू टेक वर्ल्ड कन्नड़ा यूट्यूब चैनल इवत्तिन वीडियो बिग मिडा सिलेंडर अप्लिकेशन सीविंग मिशन स्टोर हेगे रजिस्टर मत अदर हेगे प्रॉडक्ट ऐड वेरैटी आफ् मिशीन हेगे ऐडोअ तोर्सकोतनी फस्टू बिग मिडा सिलेंडर अप्लिकेशन ओपन मोण ओपन तक इतर कहते क्रियेट युवर अकौंट सेकेंड वन क्लिक हव टू लॉगिन ऐन अकौंट क्रियेट मे क्रियेट युवर अकौंट को अकौंट क्रियेट आगे अंतर क्लिक हव टू लॉगिन को नानी हिस्सा क्रियेट अकौंट हे क्रियेट मंत एक्सापल तोर्सकोतनी इन फुल नेम एंटर नेक्स्ट इमेल एंटर जीमेल डॉट कॉम फोन नंबर एंटर ನಾವು ಯಾವ ನಂಬರ್ ಕೊಟ್ಟಿರ್ತೀವೋ ಅದಕ್ಕೆ ಓಟಿಪಿ ಸೆಂಟ್ ಆಗಿರುತ್ತೆ ಓಟಿಪಿ ಎಂಟರ್ ಮಾಡಬೇಕು ನೆಕ್ಸ್ಟ್ ಪಾಸ್ವರ್ಡ್ ನಮಗೆ ಯಾವುದು ಈಸಿ ಅನ್ಸುತ್ತೋ ಆ ಪಾಸ್ವರ್ಡ್ನ ಕೊಟ್ಕೊಡೋಣ ನಾನು ಇಲ್ಲಿ 128 ಕೊಟ್ಟಿದ್ದೀನಿ ನೆಕ್ಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಆದಮೇಲೆ ಈ ಥರ ತೋರಿಸುತ್ತೆ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಲಿಸ್ಟಿಂಗ್ ಅಂತ ಸ್ಟೋರ್ ಲಿಸ್ಟಿಂಗಲ್ಲಿ ಎಲ್ಲ ಥರದ ಫಿಸಿಕಲ್ ಶಾಪ್ನ ಇಲ್ಲಿ ರಿಜಿಸ್ಟರ್ ಮಾಡ್ಬೋದು ಇಲ್ಲಿ ಇವರ ಶಾಪ್ ನೇಮ್ ಕೇಳ್ತಾ ಇದೆ ಶಾಪ್ ನೇಮ್ನ एंटर नेक्स्ट शॉप कैटगरी केळ्ता इदे नेक्स्ट करेंट लोकेशन करेंट लोकेशन तगोळ्ळुत्ते अकस्मात ना आ लोकेशन अंतर्रे ड्रैग कूड़ा मोबाइल लोकेशन इले आरो मार्क मेले क्लिक करेंट लोकेशन तक नेक्स्ट सेलेक्ट स्टेट सेलेक्ट नेक्स्ट एंटर सिटी एरिया नेक्स्ट एंटर अड्रेस नेक्स्ट पान अथवा आधार कार्ड इले आधार कार्ड को आधार कार्ड फोटो हाको नेक्स्ट ट्रेड लाइसेंस ट्रेड लाइसेंस फोटो हाकोबू इला जी एस टी आरद हाकोबू नेक्स्ट एफ एस एस लाइसेंस केल्ता है इलू कूड़ा लाइसेंस इलांटे इलेक्ट्रिसिटी बिल्लु इलांटे यावदे रीति नगरसभे लाइसेंस हाकोबू नेक्स्ट स्टोर फोटो स्टोर फ्रेंड फोटो अपलोड मोबूल रिजिस्टर को रिजिस्टर आगे एक्सप्लोर आर्डर पेज को आल आर्डर्स पेंडिंग आर्डर्स अंत तोरिस्तदे नेमिगे तक्कनागे आल आर्डर्स तरह आर्डर्स इल्ली शो आगुत्ते पेंडिंग आर्डर्स इल्ली शो आगुत्ते कन्फर्म आर्डर्स कन्फर्म आगिरोदे इल्ली शो आगुत्ते मत्ते डिलीवर्ड आर्डर्स एष्टु डिलीवर्ड आर्डर्स आगिदे अन्नोदन्न इल्ली नोडबहुदु नावु टोटल प्रॉडक्ट्स इल्ली शो आगुत्ते इल्ली मेंबरशिप जीरो अंतिदे सब्सक्रिप्शन तगोंडाद मेले इल्ली मेंबरशिप डेस इल्ली कौंट आगुत्ते नेक्स्ट इल्ली बेल बटन कानिस्तिदे नोडि अदु नोटिफिकेशन क्वेश्चन मार्क अदू आपिन बगे ट्यूटोरियल बेचिंतरे आपिन बगे ट्यूटोरियल नेक्स्ट इली शेर ऑप्शन कूड़ा आपन बेरवे शेर कूड़ा नाकोल्ता हमबू नेक्स्ट इली हॉरिजॉन्टल लाइन का नो ब्रांड अंत डैश बोर्ड इली आक्टिव मत इनआक्टिव ऑप्शन कूड़ा
ಸ್ಟೋರ್ ಏನಾದರೂ ಓಪನ್ ಇತ್ತು ಅಂತಂದರೆ ಆಕ್ಟಿವ್ ಕೊಟ್ಕೊಬೋದು, ಸ್ಟೋರ್ ಏನಾದರೂ ಲೀವಲ್ಲಿ ಇತ್ತು ಅಂತಂದರೆ ಇನ್ಆಕ್ಟಿವ್ ಆಪ್ಷನ್ ಕೊಟ್ಕೊಬೋದು. ಅಕಸ್ಮಾತ್ ಇನ್ಆಕ್ಟಿವ್ ಆಪ್ಷನ್ ಕೊಟ್ಟರೆ ಸ್ಟೋರ್ ಲೀವಲ್ಲಿ ಇದ್ದಾಗ ನಿಮ್ಮ ಆಪು ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಸ್ಟೋರು ಕಸ್ಟಮರ್ ಆ್ಯಪಲ್ಲಿ ಶೋ ಆಗೋದಿಲ್ಲ. ನಾನಿಲ್ಲಿ ಆಕ್ಟಿವ್ ಕೊಟ್ಟಿದ್ದೀನಿ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗ್. ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗಲ್ಲಿ ನಾವು ಅವಾಗಲೇ ಕೊಟ್ಟಂತೆ ಎಲ್ಲ ಡೀಟೇಲ್ಸ್ ತೊಗೊಂಡು ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ. ಇಲ್ಲಿ ಫೋಟೋ ಕೂಡ ಪ್ರೊಫೈಲ್ ಸೆಟ್ಟಿಂಗ್ ಫೋಟೋ ಕೂಡ ಎಡಿಟ್ ಮಾಡ್ಕೋಬೋದು. ಇಲ್ಲಿ ಡಿಲೆವರಿ ಮತ್ತು ಪಿಕಪ್ ಅಂತ ಎರಡು ಆಪ್ಷನ್ ಇದೆ. ಡಿಲೆವರಿ ಬಾಯ್ಸ್ ಏನಾದರೂ ಇದ್ದರೆ ಡಿಲೆವರಿ ಕೊಟ್ಕೋಬೋದು. ನಾನಿಲ್ಲಿ ಡಿಲೆವರಿ ಆಪ್ಷನ್ ಕೊಡ್ತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗು, ಎಷ್ಟು ಕಿಲೋಮೀಟರ್ ಸರ್ವಿಂಗ್ಸ್ ಬೇಕಾದರೂ ತೊಗೋಬೋದು. ಇಲ್ಲಿ 3 ಕಿಲೋಮೀಟರ್ ಅಂತ ಕೊಡ್ತಾ ಇದ್ದೀನಿ. ಡಿಲೆವರಿ ಚಾರ್ಜಸ್ ಏನಾದರೂ ಇತ್ತು ಅಂತಂದರೆ ಡಿಲೆವರಿ ಚಾರ್ಜಸ್ನ ಹಾಕೋಬೋದು. ನೆಕ್ಸ್ಟು ಫ್ರೀ ಡಿಲೆವರಿ ಅಬೋವ್, ಫ್ರೀ ಡಿಲೆವರಿ ಅಬೋವ್ ಅಂತಂದರೆ ಈಗ 10,000 5,000 ಈ ಥರ ಏನಾದರೂ ಇತ್ತು ಅಂತಂದರೆ ಅದಕ್ಕಿಂತ ಮೇಲೆ ಏನಾದರೂ ಕಸ್ಟಮರು ಡಿಲೆವರಿ ಮಾಡಿಕೊಂಡ್ರೆ ಅವರಿಗೆ ನೀವು ಫ್ರೀ ಡಿಲೆವರಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಡೇಟ್, ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆ್ಯಡ್ ಮಾಡ್ಕೋಬೋದು ಇಲ್ಲ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್, ಈಗ ಪ್ರಾಡಕ್ಟ್ನ ಆ್ಯಡ್ ಮಾಡೋಣ. ಪ್ರಾಡಕ್ಟ್ ನೇಮ್ ಹಾಕೊಳ್ಳೋಣ. ಇಲ್ಲಿ ಎಷ್ಟು ಅಂತಲೂ ಹಾಕೊಳ್ಳೋಣ. 1 ನೋಟ್ಸ್ ಅಥವಾ ಪೀಸ್ ಹಾಕೋಬೋದು. ಇಲ್ಲಿ ನಾನು ನೋಟ್ಸ್ ಅಂತ ಹಾಕಿದ್ದೀನಿ. ಸೆಲೆಕ್ಟ್ ಸಬ್ ಕ್ಯಾಟಗರಿ ಸೀಲಿಂಗ್ ಒರಿಜಿನಲ್ ಪ್ರೈಸು, ಒರಿಜಿನಲ್ ಪ್ರೈಸ್ ಎಷ್ಟಿದೆ ಅಷ್ಟು ಹಾಕೊಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಒರಿಜಿನಲ್ ಪ್ರೈಸ್ ಹಾಕ್ತಿದ್ದೀನಿ. ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಕೊಟ್ಟಿದ್ದೀವಿ ಅಂತ ಅಂದರೆ ಡಿಸ್ಕೌಂಟ್ ಪ್ರೈಸ್ ಹಾಕೊಬೋದು. ಯೂನಿಟ್ 1, ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಸ್ಟಾಕ್ನ ಇಲ್ಲಿ ಮೆನ್ಷನ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಬರ್ಕೊಬೇಕು, ಆ ಪ್ರಾಡಕ್ಟಿನ ಬಗ್ಗೆ ಏನು ಡಿಸ್ಕ್ರಿಪ್ಷನ್ ಇದೆ ಅದನ್ನು ಬರ್ಕೊಬೋದು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಫೋಟೋ, ಫೋಟೋನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಇಲ್ಲೂ ಕೂಡ ಅದೇ ರೀತಿ ಪ್ರಾಡಕ್ಟ್ ನೇಮ್ ಹಾಕಬೇಕು. ಎಂಬ್ರಾಯ್ಡರಿ ಮಿಷಿನ್ ಎಷ್ಟು ಅಂತ ಬಕೆಟಲ್ಲಿ ಹಾಕೊಳ್ಳೋಣ. 1 ನೋಟ್ ಪೀಸ್ ಅಂತ ನಾನು ನೋಟ್ ಹಾಕ್ತಿದ್ದೀನಿ. ಸಬ್ ಕ್ಯಾಟಗರಿ ಸೀಲಿಂಗ್ ಒರಿಜಿನಲ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಒರಿಜಿನಲ್ ಪ್ರೈಸ್ ಹಾಕೋಬೋದು. ನಾನು ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಅಮೌಂಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟ್ ಏನಿದೆ ಆ ಅಮೌಂಟು ಅದನ್ನು ಹಾಕೋಬೋದು. ಯೂನಿಟ್ 1, ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ನು, ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಇದ್ದರೆ ಹಾಕೋಬೋದು. ವರ್ಕ್. ನೆಕ್ಸ್ಟು ಫೋಟೋ, ಫೋಟೋನ ಇಲ್ಲಿ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಪ್ರಾಡಕ್ಟ್ ಕೊಡಬೇಕು. ನೆಕ್ಸ್ಟು ಪ್ರಾಡಕ್ಟು ಆ್ಯಡ್ ಆಗಿದೆ. ಇಲ್ಲಿ ಎಡಿಟ್ ಪ್ರಾಡಕ್ಟಲ್ಲಿ ತೋರಿಸುತ್ತೆ. ಇಲ್ಲಿ ಎಡಿಟ್ ಕೂಡ ಎಡಿಟ್ ಮಾಡ್ಕೋಬೋದು ಪ್ರಾಡಕ್ಟ್ನ. ಇಲ್ಲಿ ಎಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾದರೂ ನಮ್ಮ ಅಮೌಂಟ್ ಏನಾದರೂ ಚೇಂಜಸ್ ಆಗಿತ್ತು ಅಂತ ಅಂದರೆ ಇಲ್ಲಿ ಅಮೌಂಟ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲೂ ಕೂಡ ಏನಾದರೂ ಚೇಂಜಸ್ ಆಗಿತ್ತು ಅಂತ ಅಂದರೆ ಚೇಂಜ್ ಮಾಡ್ಕೋಬೋದು. ಲಾಸ್ಟಿಗೆ ಎಡಿಟ್ ಪ್ರಾಡಕ್ಟ್ ಕೊಟ್ಟರೆ ಪ್ರಾಡಕ್ಟ್ ಎಡಿಟ್ ಆಗುತ್ತೆ. ಮತ್ತು ಡಿಲೀಟ್ ಆಪ್ಷನ್ ಕೂಡ ಇದೆ. ಆ ಪ್ರಾಡಕ್ಟ್ ಏನಾದರೂ ಇಲ್ಲ ಅಂತಂದರೆ ಡಿಲೀಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟು ಆರ್ಡರ್ಸು, ಆರ್ಡರ್ಸ್ ಅಂತ ಅಂದರೆ ಇಲ್ಲಿ ಎಲ್ಲ ರೀತಿಯ ಆರ್ಡರ್ಸ್ಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ರೇಟಿಂಗ್ ಮತ್ತು ರಿವ್ಯೂಸ್, ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಕಸ್ಟಮರು ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟರೆ ಇಲ್ಲಿ ಶೋ ಆಗುತ್ತೆ. ಸಬ್ಸ್ಕ್ರಿಪ್ಷನ್ನು,
ಬಿಡ್ ಮಿಡಲ್ ಟೆಂಡರ್ ಅಪ್ಲಿಕೇಶನ್ ಅಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರಲ್ಲ, ಓನ್ಲಿ ಕಸ್ಟಮರ್ ಮತ್ತೆ ವೆಂಡರ್ ಮಧ್ಯೆ ಮಾತ್ರ ಇಲ್ಲಿ ವ್ಯವಹಾರ ನಡೆಯುತ್ತೆ. ಇಲ್ಲಿ 30 ಡೇಸು, 60 ಡೇಸು, 90 ಡೇಸು ಈ ಥರ ಸಬ್ಸ್ಕ್ರಿಪ್ಷನ್ಗಳು ನಾವು ನೋಡ್ಬೋದು. 90 ಡೇಸ್ ಇದೆ, ಮತ್ತೆ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ ಅಂದ್ಬಿಟ್ಟು 118 ರುಪೀಸು ಜಸ್ಟ್ ರಿಜಿಸ್ಟ್ರೇಷನ್ ಫೀಸ್ಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ನಾವೀಗ ಪೇ ನೋವು ಕೊಡೋಣ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಯಾವುದಾದ್ರೂ ತಗೋಬೋದು, ಕಾರ್ಡ್ ಯು ಪಿ ಐ ಅಂತ ಕೇಳುವಂತೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡಬೇಕು. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸ್ತಿದೆ ನೋಡಿ. ಇಲ್ಲಿ ಮೆಂಬರ್ಶಿಪ್ 30 ಡೇಸ್ ಅಂತ ಶೋ ಆಗುತ್ತೆ. ನೆಕ್ಸ್ಟು ಶೇರ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೋಬೋದು. ಲಾಗ್ಔಟ್ ಆಪ್ಷನ್ ಇದೆ ಲಾಸ್ಟ್ ಒಂದು. ಈಗ ಸ್ವಿಂಗ್ ಮಿಷನ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಅಂತ ನೋಡಿದ್ವಿ. ಈಗ ಕಸ್ಟಮರ್ ಏನಾದರೂ ಆರ್ಡರ್ ಕಳಿಸಿದ್ರೆ ಹೇಗೆ ನೋಡ್ಬೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಆಲ್ ಆರ್ಡರ್ಸಲ್ಲಿ ಯಾರಾದರೂ ಆರ್ಡರ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಸ್ಫೂರ್ತಿ ಅನ್ನೋರು ಮಿಷಿನ್ನ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಅಕ್ಸೆಪ್ಟ್ ಕೊಡೋಣ. ಇಲ್ಲಿ ನಾವು ಅಕ್ಸೆಪ್ಟ್ ಕೊಟ್ಟಿದ್ದು ಇಲ್ಲಿ ಕನ್ಫರ್ಮ್ ಆರ್ಡರಲ್ಲಿ ಶೋ ಆಗುತ್ತೆ. ಇಲ್ಲಿ ಲೊಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಸ್ಟಮರಿನ ಕರೆಂಟ್ ಲೊಕೇಶನ್ನು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ. ಕಾಲ್ ನೋ ಆಪ್ಷನ್ ಕೊಟ್ಟರೆ ಡೈರೆಕ್ಟು ಕಾಲ್ ಹೋಗುತ್ತೆ. ಇದಿಷ್ಟು ವೆಂಡರ್ ಅಪ್ಲಿಕೇಶನಲ್ಲಿ ಸ್ವಿಂಗ್ ಮಿಷನ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಇದರಲ್ಲಿ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ. ಇದೇ ಥರ ನೆಕ್ಸ್ಟ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.